ನಮಸ್ತೆ ವೀಕ್ಷಕರೇ, ಕೃಷ್ಣ ಜನ್ಮಾಷ್ಟಮಿ ದಿನ ಎಲ್ಲರ ಮನೆಯಲ್ಲಿ ಕೃಷ್ಣನ ಪಾದ ಮತ್ತು ಹೆಜ್ಜೆ ಗುರುತು ಹಾಕುವ ಪದ್ಧತಿ ಇದೆ. ಅದು ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಹಾಗೆ ಅದು ಹೇಗೆ ಮಾಡುವುದು, ಹಾಗೆ ಹೇಗೆ ಚಿತ್ರವನ್ನು ಬಿಡಿಸುವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಅತಿ ಸುಲಭವಾಗಿ ನಾವು ಕೃಷ್ಣನ ಹೆಜ್ಜೆಯನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬನ್ನಿ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಧನ್ಯವಾದಗಳು.